ವೆಲ್ಕಮ್ ಟು 83 ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಬೊಂಬೆ ನಾಡು ಚನ್ನಪಟ್ಟಣ ತಾಲೂಕಲ್ಲಿ ಇರೋ 1 ಎಕರೆ ತೆಂಗಿನ ತೋಟ ನೋಡ್ಕೊಂಬರೋಣ. ಆ್ಯಕ್ಚುಲಿ ಇದು ಚನ್ನಪಟ್ಟಣ ಬಸ್ ಸ್ಟಾಪಿಂದ 12 ಕಿಲೋಮೀಟ್ರ್ ಆಗುತ್ತೆ ತೋಟಕ್ಕೆ. ನೋಡಿ, ಇದೇ ಟಾರ್ ರಸ್ತೆ, ಇಲ್ಲಿಂದ ಈ ಮಡ್ ರಸ್ತೆಯಲ್ಲಿ ತೋಟಕ್ಕೆ ಹೋಗಬೇಕು. 15 ಅಡಿ ಮಡ್ ರೋಡ್ ಇದೆ. ಆ್ಯಕ್ಚುಲಿ ಇಲ್ಲಿಂದ ಒಂದು 500 ಮೀಟ್ರ್ ತೋಟಕ್ಕಿದೆ. ನೋಡಿ, ಇದು ಮಡ್ ರೋಡ್ ಎಂಡ್ ಆಗುತ್ತೆ ತೋಟದ ಹತ್ರ, ಅದು ಕಂಟಿನ್ಯೂ ಇದೆ. ಆ್ಯಕ್ಚುಲಿ ಈ ಕಾಂಪೌಂಡ್ ಪಕ್ಕ ಏನಿದೆ, ಆ ಕಾಂಪೌಂಡ್ ಈ ಇದು ಮಧ್ಯ ಇರೋದು ತೋಟ. ಆ್ಯಕ್ಚುಲಿ ಫ್ರಂಟ್ ಫೀಟ್ ಬಂದು ಒಂದು 90-95 ಅಡಿ ಬರುತ್ತೆ, ಡೆಪ್ತಾಗಿ ಒಂದು 500 ಅಡಿವರೆಗೂ ಬರುತ್ತೆ. ಇದು ಪ್ಯೂರ್ಲಿ ತೆಂಗಿನ ತೋಟ, 1 ಎಕರೆ 1 ಕುಂಟೆ ಜಾಗ ಇದೆ ಈ ತೋಟ. ಟೋಟಲ್ 60 ತೆಂಗಿನ ಮರಗಳು ಹಾಕಿದ್ದಾರೆ. ಒಂದು 3 ಟೀಕ್ ಮರ ಇದೆ, 1 ಹಲಸಿನ ಮರ ಇದೆ. ಮತ್ತು ವೀಕ್ಷಕರೇ, ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ. ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ನ ವೀಡಿಯೋದಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅರ್ಧಂಬರ್ಧ ನೋಡಿ, ನನಗೆ ಕಾಲ್ ಮಾಡಿ ಮತ್ತೆ ಡೀಟೇಲ್ಸ್ ಕೇಳಿಬಿಡಿ. ಕಂಪ್ಲೀಟ್ ವೀಡಿಯೋ ನೋಡಿ, ಪ್ರತಿಯೊಂದು ಡೀಟೇಲ್ಸ್ನೂ ಹಾಕಿರ್ತೀನಿ. ಬೈ ಚಾನ್ಸ್ ಇದರಲ್ಲಿ ಏನಾದರೂ ನಾನು ಡೀಟೇಲ್ಸ್ ಮಿಸ್ ಆಗಿದರೆ ಆವಾಗ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ, ಇಲ್ಲ ದಯವಿಟ್ಟು ಕಾಲ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ, ಇದು 1 ಎಕರೆ 1 ಕುಂಟೆ ಜಾಗ, 60 ತೆಂಗಿನ ಮರಗಳಿದೆ, 3 ಟೀಕ್ ಮರ ಮತ್ತು 1 ಹಲಸಿನ ಮರ ಇದೆ, 1 ಬೋರ್ವೆಲ್ಲು, 1 TC ಇದೆ ಈ ಜಾಗದಲ್ಲಿ. ಮಿಕ್ಕಿದ್ದು ಸೀಮೆ ಹುಲ್ಲೇನೋ ಬೆಳ್ಕೊಂಡಿದ್ದಾರೆ ಹಸುಗೆ, ಹಸುವಿನ ಮೇವಿನ ಪರ್ಪಸ್ಗೋಸ್ಕರ. ಮರಗಳೆಲ್ಲ ಒಂದು 20-30 ವರ್ಷ ಮರಗಳು, ಒಂದು ಸ್ವಲ್ಪ ಮರಗಳು ಇನ್ನೂ ಚಿಕ್ಕವು. ಈ 1 ಎಕರೆ ತೋಟಕ್ಕೆ 1 ಬೋರ್ವೆಲ್ಲು, 1 TC ತುಂಬ ಜಾಸ್ತಿ ಆಯಿತು. ಬೋರ್ವೆಲ್ಲೆಲ್ಲ ನೀರು ಅಕ್ಕಪಕ್ಕದ ತೋಟಕ್ಕೆಲ್ಲ ಇವರೇ ನೀರು ಕೊಡ್ತಾರಂತೆ. ಆ್ಯಕ್ಚುಲಿ ಒಂದು 3-4 ಎಕರೆ ತೋಟಕ್ಕೆ, ಅಕ್ಕಪಕ್ಕದಲ್ಲಿರೋ ತೋಟಕ್ಕೆ ಈ ಬೋರ್ವೆಲ್ಲಿಂದಲೇ ನೀರು ಸಪ್ಲೈ ಆಗುತ್ತೆ, ಇನ್ಕ್ಲೂಡಿಂಗ್ ಇವ್ರ ತೋಟನೂ ಸೇರಿ. ನೋಡಿ, ಎಲ್ಲ ಒಂದು 25-30 ವರ್ಷ ಮರಗಳು. ಪಕ್ಕದ ತೋಟದಲ್ಲಿ ಆ ಕಡೆ ಫೆನ್ಸಿಂಗ್ ಹಾಕಿದ್ದಾರೆ, ಈ ಕಡೆ ಆ್ಯಕ್ಚುಲಿ ಲೆಫ್ಟ್ ಸೈಡಿಗೆ ಫೆನ್ಸಿಂಗ್ ಹಾಕ್ಕೋಬೇಕು ಫ್ರಂಟಿಗೆ, ಮತ್ತು ಕಾಂಪೌಂಡ್ ಏನಾದರೂ ಕಟ್ಕೋಬೋದು. ನೋಡಿ, ಇದು ಬ್ಲೂ ಕಲರ್ ಏನಿದೆಲ್ಲ, ಇದು ತೋಟಕ್ಕೆ ಸಂಬಂಧಪಟ್ಟಿರೋ TC. 1 TC, 1 ಬೋರ್ವೆಲ್ಲು ಈ ತೋಟದಲ್ಲಿದೆ. ಒಂದೇ ಒಂದು ಹಲಸಿನ ಮರ ಇದೆ, ಹಲಸಿನ ಹಣ್ಣೆಲ್ಲ ಬಿಟ್ಟಿದೆ, ಬಟ್ ಈಗ ಮರ ಹತ್ತಷ್ಟು ಪೇಷನ್ಸ್ ಇಲ್ಲ ನಮಗೆ. ಹಾಗೆ ಮುಂದೆ ಹೋಗೋಣ, ಬನ್ನಿ. ಟೋಟಲ್ ಒಂದು 500 ಫೀಟ್ ಡೆಪ್ತ್ ಇದೆ ತೋಟ. ಮಧ್ಯ ಮಧ್ಯ ಸಿಮಿ ಎಲ್ಲ ಹಾಕ್ಕೊಂಡಿದ್ದಾರೆ. ಇವಾಗ ತಾನೇ ನೀರು ಕಟ್ಟಿ ಹೋಗಿದ್ದಾರೆ. ತೋಟ ತುಂಬ ಕೆಸರಿದೆ. ನಂಗೆ ಆ ಕಡೆಯಿಂದ ಒಳಗಡೆ ನಡ್ಕೊಂಡು ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಕಾಲೆಲ್ಲ ಜಾರ್ತಾಯಿದೆ. ಆದರೂ ಟ್ರೈ ಮಾಡ್ತೀನಿ ಕೊನೆವರೆಗೂ ಹೋಗೋದಕ್ಕೆ. ಓಕೆ, ಸ್ವಲ್ಪ ದಾಟಿ ಮುಂದೆ ಬಂದೆ. ನೋಡಿ, ಇದು ತೋಟದ ಎಂಡಿಂಗ್ ಪಾಯಿಂಟು, ನಾನು ಇವಾಗ ಬಂದಿರೋದು. ನೋಡಿ, ಇಲ್ಲಿ ಬೋರ್ವೆಲ್ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಟ್ಯಾಂಡರ್ ಇದೆ. ತೋಟದ ಹೆಂಡಲ್ಲಿ ಬೋರ್ವೆಲ್ ಇದೆ. ಅದು ಆ್ಯಕ್ಚುಲಿ ಒಂದು 450 ಅಡಿ ಫೀಟಲ್ಲಿ ನೀರು ಸಿಕ್ಕಿದೆಯಂತೆ, ಅದರ ಮೇಲೆ ಒಂದು 100 ಅಡಿ ಎಕ್ಸ್ಟ್ರಾ ಕೋರ್ತಿದ್ದಾರಂತೆ ಬೋರ್ವೆಲ್ಲು. ಟೋಟಲ್ 12 HP ನೀರಿದೆ ಅಂತ ಹೇಳಿದ್ರು. ಇದು ಬೋರು, ಇದು ಸ್ಟಾರ್ಟ್ರು. ಇದ್ರ ಹಿಂದೆಗಡೆ ಒಂದು ಚಿಕ್ಕದಾಗೆ ಕೆರೆ ತುಂಬಿದಾಗ ಬರೋ ಒಂದು ಕವಲೆ ಇದೆ. ಈ ಪ್ರಾಪರ್ಟಿ ಬಂದು 1 ಎಕರೆ 1 ಕುಂಟೆ ಇದೆ. ಇವರು ಪರ್ ಕುಂಟೆಗೆ 225,000 ಕೋಟ್ ಮಾಡ್ತಾಯಿದ್ದಾರೆ. ಪ್ರಕಾರ ಟೋಟಲ್ಲು 92,25,000 ಬರುತ್ತೆ ಪ್ರೈಸು 1 ಎಕರೆಗೆ, 1 ಎಕರೆ 1 ಕುಂಟೆಗೆ ಸಾರಿ. ದಯವಿಟ್ಟು ತೋಟ ಇಷ್ಟ ಆಗಿದ್ದಲ್ಲಿ ಬಂದು ಓನರ್ನ ನೇರವಾಗಿ ಭೇಟಿ ಮಾಡಿ ನೀವು ಪ್ರೈಸ್ನ ಮಾತಾಡ್ಕೋಬೋದು. ದಯವಿಟ್ಟು ಕಮೆಂಟ್ ಎಲ್ಲ ರೇಟ್ ಜಾಸ್ತಿ ಆಯಿತು ಈ ಥರ ಎಲ್ಲ ಕಮೆಂಟ್ ಹಾಕ್ಬೇಡಿ. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ, ಕೂತ್ಕೊಂಡು ಮಾತಾಡ್ಕೊಳ್ಳಿ. ಹೀಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.